ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ಬ್ರದರ್ ಕಾಜಾ ಮಿಷಿನ್ HE 800A ಬಟನ್ ವೋಲ್. ಓಕೆ, ಅದರಲ್ಲಿ ನಿಮಗೆ ಸ್ಪೀಡ್ ಬಗ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ, ಅದರಲ್ಲಿ ಸ್ಪೀಡ್ ಬಂದು ನಿಮಗೆ 4 ಥರ ಸ್ಪೀಡ್ ಸಿಗುತ್ತೆ. ಓಕೆನಾ, ಫಸ್ಟ್ನೇ ಒಂದು ಸ್ಟಾರ್ಟಿಂಗ್ ಸ್ಪೀಡು, ಸೆಕೆಂಡ್ ಒನ್ ಬಂದು ಸೆಂಟ್ರಲ್ ಸ್ಪೀಡು, ಥರ್ಡ್ ಒನ್ ಬಂದು ಎಂಡಿಂಗ್ ಲಾಕ್ ಸ್ಪೀಡು, ಫೋರ್ತ್ ಒನ್ ಬಂದು ಎಂಡಿಂಗ್ ಟ್ರಿಮ್ಮಿಂಗ್ ಟೈಮಿಂಗ್ ಸ್ಪೀಡ್ ಬರುತ್ತೆ. ಓಕೆ, 4 ಥರ ಸ್ಪೀಡ್ ಬರುತ್ತೆ ನಿಮಗೆ. ಅದು ಯಾವ ಥರ ನಿಮಗೆ ಪ್ರೋಗ್ರಾಮಲ್ಲಿ ಸೆಟ್ ಮಾಡೋದು ಅಂತ ಹೇಳ್ಕೊಡೋಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರ್ಯಾರ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಹೊಸಬರಾಗಿದೆ ಬೇಗ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಕಲಿಯೋರು ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಮಾತ್ರ. ಓಕೆನಾ, ಹಾಗೆ ಎಲ್ಲರಿಗೂ ನನ್ನ ಚಾನಲ್ ಲಿಂಕ್ನ ಶೇರ್ ಮಾಡಿ, ಅದು ನಿಮಗೆ ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾಯಿದ್ದೀನಿ. ಓಕೆನಾ, ಇನ್ನೊಂದು ನಾನು ನಿಮ್ಗೆ ಹೇಳ್ಬೇಕಾಗಿರೋದು, ಎರರ್ ತುಂಬ ಜನ ಕಮೆಂಟ್ಸ್ ಹಾಕ್ತಿದ್ದಾರೆ, ಎರರ್ ಲಿಸ್ಟ್ ಸರ್ ಹೇಳ್ಕೊಡಿ. ಎರರ್ ಲಿಸ್ಟ್ ನಿಮಗೆ ಗೂಗಲಲ್ಲಿ ಮಾಡಲ್ವೇಸರ್ ನಿಮಗೆ ಟೈಪ್ ಮಾಡಿ, PDF ಗೂಗಲಲ್ಲಿ PDF ಮಾಡಲ್ವೇಸರ್ HE 800A ಬ್ರದರ್ ಹತ್ರ ಮಾಡಲ್ ಹಾಕ್ಬಿಟ್ಟು ನಿಮಗೆ PDF ಅಂತ ಹೊಡೆದ್ರೆ ನಿಮಗೆ PDF ಎಲ್ಲ ಸಿಗುತ್ತೆ, ಎರರ್ ಲಿಸ್ಟಿಂದ ಎಲ್ಲ ಸಿಗುತ್ತೆ. ಓಕೆನಾ, ಅದೊಂದು. ಇನ್ನೊಬ್ರು ಕಮೆಂಟ್ಸ್ ಸರ್ ಈ ಮಿಷಿನ್ ಬಗ್ಗೆ ಹೇಳಿ, ಈ ಮಿಷಿನ್ ಬಗ್ಗೆ ಹೇಳ್ಕೊಡಿ ಅಂತ ನಂಗೆ ಹೇಳ್ಕೊಡ್ತಾ ಇದ್ದಾರೆ. ಅದರಿಂದ ನಂಗೆ ಯಾವ ಮಿಷಿನ್ ಸಿಗುತ್ತೆ ಸದ್ಯಕ್ಕೆ ಆ ಮಿಷಿನ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಸಿಕ್ಕಷ್ಟು ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆ, ಜಾಸ್ತಿ ಹೊತ್ತು ಕೊರೆಯೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟು ಒಂದ್ಸರಿ ರನ್ ಮಾಡಿ ನಿಮಗೆ ಮಿಷಿನ್ ಕಂಡೀಷನ್ ತೋರಿಸ್ಬಿಡ್ತೀನಿ. ನೋಡ್ಬೋದು ಈಗ ನೀವು ಸ್ಟಾರ್ಟಿಂಗೆ ಒಂದೇ ಸರಿ ಬರ್ರನ್ನು ಓಡುತ್ತೆ, ನೋಡ್ಬೋದು. ಯಾವುದೇ ಕಾರಣಕ್ಕೂ ಸ್ಲೋ ಆಗಲ್ಲ, ಬರ್ರನ್ನು ಲಾ ಎಂಡಿಂಗ್ ಆಗ್ಬೋದು, ಸ್ಟಾರ್ಟಿಂಗ್ ಆಗ್ಬೋದು, ಲಾಕಲ್ಲಾಗಿರ್ಬೋದು, ಒಂದೇ ಸ್ಪೀಡಲ್ಲಿ ಓಡುತ್ತೆ. ಅದೇ ಅಂತ ಸೆಟ್ ಮಾಡೋದು. ಫಸ್ಟ್ ಒನ್ ಬಂದು ನಿಮಗೆ 0-0 ಮಿಸ್ಸಿಂಗ್ ಸ್ಪೀಡ್ ತೋರಿಸ್ಬಿಡುತ್ತೆ. ಓಕೆನಾ, ಸ್ಟಾರ್ಟಿಂಗಲ್ಲಿ ನಿಮಗೆ ಮಿಸ್ಸಿಂಗ್ ಸ್ಪೀಡ್ ಒಂದದು ಮುಗೀತು. ಇವಾಗ ನಮಗೆ ಬೇಕಾಗಿರೋದು ಒಂದರದ್ದು ಮುಗೀತು ಸೆಂಟ್ರದ್ದು. ಆಮೇಲೆ ಈಗ ನಮ್ಗೆ ಬೇಕಾದ್ರೆ ಸ್ಟಾರ್ಟಿಂಗ್, ಸ್ಟಾರ್ಟಿಂಗು ನಿಮಗೆ 60 ಸಿಗುತ್ತೆ 60. ಓಕೆ, ನೀವು ಮ್ಯಾಕ್ಸಿಮಮ್ ಇದು 1500 ಎನ್ಕರೇಜ್ ಆಗುತ್ತೆ. ಓಕೆನಾ, ನಿಮಗೆ ಅದಕ್ಕಿಂತ ನೀವು ಕಂಪಲ್ಸರಿ ಎಲ್ಲದಕ್ಕೆ ಎಂಟ್ರಿ ಹೊಡಿಬೇಕು. ಅದಾದಮೇಲೆ ನಿಮಗೆ ಕಮ್ಮಿ ಮ್ಯಾಕ್ಸಿಮಮ್ ಸ್ಟ್ಯಾಂಡರ್ಡ್ ಬಂದು 600-700 ಇಟ್ಕೊಂಡು ನಿಮಗೆ ಸ್ಟ್ಯಾಂಡರ್ಡ್. ಓಕೆ, ಅದಾದಮೇಲೆ 61 ಬಂದು ನಿಮಗೆ ಎಂಡಿಂಗ್ ಲಾಕ್ ಸ್ಪೀಡು. ಓಕೆನಾ, ಲಾಕ್ ಎಂಡಿಂಗ್ ಲಾಕು, ಅದು ಮ್ಯಾಕ್ಸಿಮಮ್ ನೀವು ಈಗ ಮೇನ್ ಸ್ಪೀಡ್ ಏನು ಇಟ್ಕೊಳ್ತೀರೋ ಅದಕ್ಕಿಂತ ಒಂದು 200-300 ಕಮ್ಮಿ ಇಟ್ಕೊಳ್ಳಿ. ಓಕೆನಾ, ಎಂಡಿಂಗ್ ಸ್ಪೀಡು, ಸಾರಿ ಲಾಕ್, ಎಂಡಿಂಗ್ ಲಾಕ್. ಅದಾದಮೇಲೆ 62 ನಿಮಗೆ ಟ್ರಿಮ್ಮಿಂಗ್ ಆಗೋ ಟೈಮಿಂಗಲ್ಲಿ ಸ್ಪೀಡ್ ಇದು ನಿಮಗೆ ಒಂದೇ ಸರಿ ಪಟ್ಕೊಂಡು ಎಗರ್ತೈತೆ, ತುಂಬ ಸ್ಪೀಡ್ ಇದೆ ಎಂಡಿಂಗಲ್ಲಿ ಅನ್ನೋದು. ಓಕೆ, ಇದು ಫಸ್ಟ್ನೇದು 60 ಫಸ್ಟ್ನೇದು, ತಿರ್ಗಿ ಎಂಡಿಂಗು 61 62 ನಿಮಗೆ ಎಂಡಿಂಗ್ ಬರುತ್ತೆ. ಓಕೆನಾ, ಅದು ನೀವು ನಿಮ್ಮ ಮೇನ್ ಸ್ಪೀಡು 3500 ಇಟ್ಕೊಳ್ಳಿ, ಇದು 3000 ಇಟ್ಕೊಳ್ಳಿ. ಓಕೆನಾ, ಆ ಥರ ಇಟ್ಕೊಳ್ಳಿ, ನೋಡ್ಬೋದು. ಈಗ ನಾನು ಸ್ಲೋ ಮಾಡಿದ್ದೀನಿ, ನಿಮಗೆ ತೋರ್ಸೋಕೆ ಬರೋಣ. ನಾನು ತುಂಬ ಸ್ಲೋ ಇಟ್ಟಿದ್ದೀನಿ, ಕಂಪಲ್ಸರಿ ಎಲ್ಲದಕ್ಕೂ ಎಂಟರ್ ಹೊಡಿಲೇಬೇಕು ಮಿಸ್ ಮಾಡ್ದಂಗೆ. ಓಕೆ, ಎಂಟರ್ ಹೊಡೆದೇ ಅದೇ ಕಾಣೋದು ಇದಾಗಲ್ಲ. ಓಕೆ, ಇವಾಗ ರನ್ ಮಾಡಿ ತೋರಿಸ್ಬಿಡ್ತೀನಿ ನೋಡಿ. ಈಗ ನಿಮಗೆ ನೋಡ್ಬೋದು, ಈಗ 2 ಸ್ಲೋ ಆಗುತ್ತೆ, ಆಮೇಲೆ ಸ್ಪೀಡ್ ಆಗುತ್ತೆ ನೋಡಿ. ಎಂಡಿಂಗು ಸ್ಲೋ ಆಗುತ್ತೆ ನೋಡಿ, ಟ್ರಿಮ್ಮಿಂಗ್ ಟೈಮಲ್ಲೂ ಸ್ಲೋ ಆಗುತ್ತೆ. ಫಸ್ಟ್ ಸ್ಪೀಡ್ ಬಂದು ಸ್ಟಾರ್ಟಿಂಗು, 2 ಸ್ಪೀಡ್ ಬಂದು ಸೆಂಟ್ರು, 3 ಸ್ಪೀಡ್ ಬಂದು ಆ ಥರ. ಓಕೆನಾ, ಒಟ್ಟು 4 ಸ್ಪೀಡ್ ಬರುತ್ತೆ HE 800 ಬ್ರದರ್ ಮಿಷಿನ್, 4 ಸ್ಪೀಡ್ ಬರುತ್ತೆ. ನಮಗೆ ಸ್ಟಾರ್ಟಿಂಗಲ್ಲಿ ಪ್ರಾಬ್ಲಮ್ ಕೊಡ್ತಾರೆ ಸ್ಟಾರ್ಟಿಂಗ್ ಕಮ್ಮಿ ಮಾಡಿ, ಸೆಂಟ್ರಲ್ ಪ್ರಾಬ್ಲಮ್ ಕೊಡ್ತಾರೆ ಸೆಂಟ್ರ್ ಕಮ್ಮಿ ಮಾಡಿ, ಎಂಡಿಂಗಲ್ಲಿ ಪ್ರಾಬ್ಲಮ್ ಕೊಡ್ತಾರೆ ಎಂಡಿಂಗ್ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಸಾರಿ ಬರ್ತೀನಿ, 00 ಮೇನ್ ಸ್ಪೀಡ್ ಬರುತ್ತೆ ಸೆಂಟ್ರ್ ಸ್ಪೀಡು, 60 ಬಂದು ಸ್ಟಾರ್ಟಿಂಗ್ ಸ್ಪೀಡು. ಓಕೆ, ಕಂಪಲ್ಸರಿ ಎಂಟರ್ ಕೊಡಬೇಕು, 60 ಬಂದು 61 ಬಂದು ಎಂಡಿಂಗ್ ಲಾಕ್ ಸ್ಪೀಡು, ಎಂಡಿಂಗ್ ಲಾಕ್ ಸ್ಪೀಡು. ಓಕೆನಾ, ಎಂಟರು. ಅದಾದಮೇಲೆ 62 ಬಂದು ನಿಮ್ಮ ಟ್ರಿಮ್ಮಿಂಗ್ ಆಗುತ್ತಲ್ಲ ಲಾಕ್, ಎಂಡಿಂಗ್ ಲಾಕು ಟ್ರಿಮ್ಮಿಂಗ್ ಆಗೋ ಟೈಮಲ್ಲಿ ಲಾಕ್ ಬರ್ತಾ ಅಲ್ಲಿಗೆ ಬರುವ ಸ್ಪೀಡು. ಓಕೆ, ಅದಾದಮೇಲೆ ಕಂಪಲ್ಸರಿ ನೀವು ಎಂಟರ್ ಕೊಡಲೇಬೇಕು. ಇನ್ನೊಂದು ಸರ್ ರನ್ ಮಾಡ್ತೀನಿ, ಈಗ ಸ್ಪೀಡ್ ಇಟ್ಟಿದ್ದೀನಿ, ಇನ್ನೊಂದು ಸರ್ ರನ್ ಮಾಡ್ತೀನಿ ನಿಮಗೆ, ನೋಡ್ಬೋದು. ಈಗ ಸ್ಲೋ ಆಗಲ್ಲ, ಒಂದೇ ಸರಿ ಏನೋ ಒಂದೇ ಮೂಮೆಂಟು ಗೊತ್ತಾಗಲ್ಲ ನಿಮ್ಗೆ ಹೋಗೋದು, ಆ ಥರ ಮೂಮೆಂಟ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಬಿಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದು ಇಷ್ಟು ಮುಗಿಸ್.